ಅಭಿವೃದ್ಧಿ ಹೇಳಬೇಕು ಅಂದರೆ ಲಾಂಗ್ ಲಿಸ್ಟೇ ಇದೆ. ನಾವು ಅಭಿವೃದ್ಧಿ ಇಲ್ದಿರೆ ಒಟ್ಕೇಳೋ ಹಾಗೆ ಇಲ್ಲ. ರಾಜ್ಯ ಸರ್ಕಾರದಿಂದ ಅಮೌಂಟ್ ತೊಗೊಂಬಂದು ಅನುದಾನಗಳು ತೊಗೊಂಬಂದು ಬೋರ್ವೆಗಳು ಹಾಕ್ಸಿದ್ರು. ಇನ್ನು ಬೇರೆಯವರು ಯಾವುದು ಬೇಸ್ ಇಟ್ಕೊಂಡು ಓಟ್ ಕೇಳ್ತಿದ್ದಾರೆ ಅಂತಲೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹೆಣ್ಮಕ್ಳಿಗೆಲ್ಲ ಇಲ್ಲಿ ಸ್ಟೌವ್ ಕೊಟ್ಟರು ಕುಕ್ಕರ್ ಕೊಟ್ಟರು ಅಂತ ಚರ್ಚೆ ಆಗ್ತಿದೆ. ನಮ್ಮನ್ನು ಗುರುತಿಸೇ ಇರಲಿಲ್ಲ ಹೆಣ್ಮಕ್ಳನ್ನ. ಒಂದು ರಂಗೋಲಿ ಕಾರ್ಯಕ್ರಮ ಅಂತ ಸಂಕ್ರಾಂತಿ ಸುಗ್ಗಿ ಅಂತ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಹೊರಗಡೆ ತಂದು ಸ್ಟೌವ್ ಏನು ಸುಮ್ಮನೆ ಕೊಟ್ಟಿಲ್ಲ, ಗಿಫ್ಟ್ ಕೊಟ್ಟಿದ್ದಾರೆ ನಮ್ಗೆ ರಂಗೋಲಿ ಹಾಕಿರೋದಕ್ಕೆ. ನೋಡ್ತಾ ಪ್ರದೀಪ್ ಈಶ್ವರ್ ಅಂತೂ ಸವಾಲ್ ಮೇಲೆ ಸವಾಲು, ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿದ್ದಾರೆ. ಡೈಲಾಗ್ ಹೊಡಿಯೋಕ್ಕಷ್ಟೇ ಸೀಮಿತ ಅವರು. 40% ಕಮಿಷನ್ ಬೇರೆ ಆರೋಪ ಕೇಳಿ ಬರ್ತಾ ಇದೆ. ಲಂಚ ಎಲ್ಲ ತಗೊಳ್ಳುವಂತ ಕರ್ಮ ಏನಿದೆ? ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಹಾಯ್ ಹಲೋ ನಮಸ್ಕಾರ, ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ. ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ JDS ಜೋರಾಗಿ ಪೈಪೋಟಿ ನಡೀತಾ ಇದೆ. ಹೇಗಿದೆ ಚುನಾವಣಾ ಕಣ ಚಿಕ್ಕಬಳ್ಳಾಪುರ? ಕಳೆದ 10 ವರ್ಷದಲ್ಲಿ ಸುಧಾಕರ್ ಅವರು ಏನು MLA ಆಗಿದ್ದರು, ಜೊತೆಗೆ ಮಂತ್ರಿ ಕೂಡ ಆಗಿದ್ದರು. ಈ ಟೈಮಲ್ಲಿ ಅಭಿವೃದ್ಧಿ ಆಗಿದೆಯಾ ಚಿಕ್ಕಬಳ್ಳಾಪುರ? ಯಾಕೆ ಈ ಬಾರಿ BJPಯನ್ನು ಜನ ಓಟ್ ಹಾಕಬೇಕು BJPಗೆ ಅನ್ನೋ ಲೆಕ್ಕಾಚಾರ ಚರ್ಚೆ ನಡೀತಾ ಇದೆ. ಬನ್ನಿ, ನಮ್ಮ ಜೊತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ BJPಯ ಮಹಿಳಾ ಮೋರ್ಚಾದ ಅಧ್ಯಕ್ಷರಿದ್ದಾರೆ, ಮಾತಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದೆ ಮೇಡಮ್ ಚಿಕ್ಕಬಳ್ಳಾಪುರ? ಸೂಪರ್ ಆಗಿದೆ ಸರ್. ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಹೇಳಬೇಕು ಅಂದರೆ ಲಾಂಗ್ ಲಿಸ್ಟೇ ಇದೆ. ನಾವು ಅಭಿವೃದ್ಧಿ ಇಲ್ದಿರೆ ಒಟ್ಕೇಳೋ ಹಾಗೆ ಇಲ್ಲ. ನಮಗೆ ಅಭಿವೃದ್ಧಿ ಕಾರ್ಯಗಳು ಎಷ್ಟಿದೆ ಅಂದರೆ, ನಮ್ಮ ಸರ್ರು ಫಸ್ಟ್ ಸ್ಟಾರ್ಟಿಂಗಿಂದ ಹೇಳಬೇಕು ಅಂದರೆ ನಮ್ಮ ಜಿಲ್ಲೆಗೆ ಶಾಸಕರಾಗಿ ಬಂದಾಗ ಸಮಸ್ಯೆಗಳ ಸರ್ಮಾಲನೇ ಇತ್ತು. ಹೇಳಬೇಕು ಅಂದರೆ ಸರ್ರು ಬರೀ ಮಣ್ಣು ರೋಡು, ಧೂಳುಮಯ, ಓಡಾಡೋಕ್ಕೆ ಭಯ, ಕೆಲವೊಂದು ಏರಿಯಾಗಳಿಗಂತೂ ಆಟೋವರೇ ಬರಲ್ಲ ಅಂತ ಹೇಳ್ತಿದ್ರು. ಅಂಥ ಪರಿಸ್ಥಿತಿ ರಸ್ತೆಯಿಂದ ಶುರುವಾದದ್ದು. ನೀರಿನ ಪ್ರಾಬ್ಲಮ್ಮು ತುಂಬಾ ಇತ್ತು. ಸರ್ ಬಂದಾಗ ನೀರೇ ಇರಲಿಲ್ಲ. ಸರ್ರು ತಮ್ಮ ಟ್ರಸ್ಟ್ ಕಡೆಯಿಂದ ಟ್ಯಾಂಕರ್ಗಳು ಹಾಕ್ಸಿ ನೀರನ್ನ ಹಾಕ್ಸಿದ್ರು. ಆಮೇಲೆ ಬೋರ್ವೆಲ್ಗಳು ಹಾಕ್ಸಿ ರಾಜ್ಯ ಸರ್ಕಾರದಿಂದ ಅಮೌಂಟ್ ತೊಗೊಂಬಂದು ಅನುದಾನಗಳು ತೊಗೊಂಬಂದು ಬೋರ್ವೆಲ್ಗಳು ಹಾಕ್ಸಿದ್ರು. ಮತ್ತು ತಮ್ಮ ಟ್ರಸ್ಟ್ ಕಡೆಯಿಂದ ಅಮೃತ ಗಂಗೆ ಅನ್ನೋದನ್ನು ಎಲ್ಲ ವಾರ್ಡ್ಗಳಲ್ಲೂ 31 ವಾರ್ಡಲ್ಲೂ ಶುದ್ಧ ಕುಡಿಯೋ ನೀರು ಎಲ್ಲರೂ ಕುಡಿಬೇಕು, ಬಿಸ್ಲರಿ ವಾಟರ್ ಥರ ಇರುತ್ತೆ ಅದು, ಅದನ್ನು ಹಾಕಿದ್ರು. ಮತ್ತು ಊರಲ್ಲಿ ಪಾರ್ಕ್ ಇರಲಿಲ್ಲ, ಲೈಬ್ರರಿ ಇರಲಿಲ್ಲ, ಇವುಗಳನ್ನೆಲ್ಲ ಮಾಡಿದ್ರು. ಆಮೇಲೆ ಮೆಡಿಕಲ್ ಕಾಲೇಜು, ಮೇನ್ ಹೇಳಬೇಕು ಅಂದರೆ ಮೆಡಿಕಲ್ ಕಾಲೇಜು HN Valley. ರೈತರಂತೂ ನೀರಿಲ್ದಿರ ಮನೆಗಳಲ್ಲಿ ಇದ್ಕೊಂಡು ಪಾಪ ಏನೋ ಇರೋ ತಿನ್ಕೊಂಡು ಆ ಥರ ಪರಿಸ್ಥಿತಿ ಆಗಿಬಿಟ್ಟು. HN Valley ಬಂದಾಗಿಂದ ಈಗ ಯಾವ ಹಳ್ಳಿ ಕಡೆ ಹೋಗಲಿ ಒಳ್ಳೆ ಶಿವಮೊಗ್ಗ ಆ ಕಡೆ ಹೋದಂಗೆ ಅನಿಸುತ್ತೆ. ಹಸಿರುಮಯ, ಎಲ್ಲಿ ನೋಡಿದ್ರು ಹೂಗಳು, ಹಣ್ಣು, ಇದು ಕ್ಯಾರೆಟು, ಆಲೂಗಡ್ಡೆ ಬೆಳೀತಿದ್ದಾರೆ. ಯಾರೂ ಖಾಲಿಯಾಗಿಲ್ಲ, ಎಲ್ಲರಿಗೂ ಕೆಲಸ ಸಿಕ್ಕಿದೆ. ಇಷ್ಟೊಂದು ಅಭಿವೃದ್ಧಿ ನಮ್ಗೆ ಹೇಳ್ತಾ ಇದ್ರೆ ಹೇಳ್ತಾನೆ ಇರಬೇಕು ಅನ್ನೋ ಅಷ್ಟೊಂದಿದೆ. ಇನ್ನು ಬೇರೆಯವರು ಯಾವುದು ಬೇಸ್ ಇಟ್ಕೊಂಡು ಓಟ್ ಕೇಳ್ತಿದ್ದಾರೆ ಅಂತಲೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಸ್ ಮೇಡಮ್, ದೊಡ್ಡ ಲಿಸ್ಟೇ ಹೇಳಿದ್ರಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ಏನಾಗ್ತಿದೆ ಅಂತ. ಸೊ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರು ಸುಧಾಕರ್ ಓಟ್ ಕೇಳೋದಕ್ಕೆ ಹೆಣ್ಮಕ್ಳಿಗೆಲ್ಲ ಇಲ್ಲಿ ಸ್ಟೌವ್ ಕೊಟ್ಟರು ಕುಕ್ಕರ್ ಕೊಟ್ಟರು ಅಂತ ಚರ್ಚೆ ಆಗ್ತಿದೆ. ಯಾಕೆ ಅವರೇನು ಲಂಚ ಅಂತ ಕೊಟ್ಟಿಲ್ಲ? ನಾವು ರಂಗೋಲಿ ಹಾಕಿದ್ವಿ, ಅದು ಗಿಫ್ಟ್ ಅಂತ. ವರ್ಷ ಅವರು ಶಾಸಕರಾಗ ಮುಂಚೆಯಿಂದ ರಂಗೋಲಿ ಪ್ರೋಗ್ರಾಮ್ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೆಣ್ಮಕ್ಳು ಆಚೆ ಬರಲಿ ಅಂತ. ನಮ್ಮನ್ನು ಯಾವುದೇ MLA ಯಾರು ನಮ್ಮನ್ನು ಗುರುತಿಸಿ ಹೆಣ್ಮಕ್ಳಿಗೆ ಎಲ್ಲ ಅಡುಗೆ ಮನೇಲಿ ಮಾಡ್ಕೊಂಡು ಓಟ್ ಟೈಮ್ ಬಂದಾಗ ಓಟ್ ಹಾಕಿ ಮನೆಗೆ ಬರ್ತಿದ್ವಿ ಹೊರತು ನಮ್ಮನ್ನು ಗುರುತಿಸೇ ಇರಲಿಲ್ಲ ಹೆಣ್ಮಕ್ಳನ್ನ. ಒಂದು ರಂಗೋಲಿ ಕಾರ್ಯಕ್ರಮ ಅಂತ ಸಂಕ್ರಾಂತಿ ಸುಗ್ಗಿ ಅಂತ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಹೊರಗಡೆ ತಂದು ಹಲವಾರು ಅದಾದಮೇಲೆ ಹಾಗೆ ಅದು ಬೆಳೀತಾ ಹೋಯ್ತು ಅಂತೂ ನಿಂತಿಲ್ಲ, ಇವತ್ತಿಗೂ ನಿಂತಿಲ್ಲ. ಅದಕ್ಕೆ ಗಿಫ್ಟ್ ಅಂತ ಕೊಟ್ಟಿರೋದು. ಅವ್ರೊಂದು ಸ್ಟೌವ್ ಏನು ಸುಮ್ಮನೆ ಕೊಟ್ಟಿಲ್ಲ, ಗಿಫ್ಟ್ ಕೊಟ್ಟಿದ್ದಾರೆ ನಮ್ಗೆ ರಂಗೋಲಿ ಹಾಕಿರೋದಕ್ಕೆ. ಓಟ್ ಹಾಕೋದಕ್ಕೆ ಕೊಟ್ಟಿಲ್ಲ ಗಿಫ್ಟ್ ಸ್ಟೌವ್ ಹಾಗಾದ್ರೆ? ನೋ ಯಾರು ಹೇಳಿದ್ದು? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಸೊ ಎಷ್ಟು ಓಟ್ ಬರುತ್ತೆ ಸರ್ ಸುಧಾಕರ್ ಅವ್ರಿಗೆ? ಒಂದು 50,000-60,000 ಮೇಲೆ ಅಂತ ಅನ್ಕೊಂಡಿದ್ದೀವಿ ಸರ್ ಲೀಡಿಂಗ್. ಹಾಂ ಹೌದು, ಖಂಡಿತ. ಈಗೇನಂದರೆ ಇನ್ನೂ ಜಾಸ್ತಿ ಆಗ್ಬೋದು ಸಂಖ್ಯೆ. ಯಾಕಂದರೆ ದಿನೇ ದಿನೇ ಇಲ್ಲಿ ವಾರ್ಡ್ ವೈಸ್ ಆಗಲಿ ಹಳ್ಳಿಗಳಿಂದಾಗಲಿ ಪ್ರತಿದಿನ ಸೇರ್ಪಡೆ ಆಗ್ತಾನೆ ಇದ್ದಾರೆ. ಅದನ್ನು ನೋಡಿದ್ರೆ ನಮ್ಗೆ ಇನ್ನೂ ಜಾಸ್ತಿನೇ ಹೋಗುತ್ತೆ ಅನಿಸುತ್ತೆ. ಪ್ರದೀಪ್ ಈಶ್ವರ್ ಕಾಂಗ್ರೆಸ್ನ ಅಭ್ಯರ್ಥಿ, KP ಬಚ್ಚೇಗೌಡರು JDS ಅಭ್ಯರ್ಥಿ, ಇಬ್ಬರು ಕೂಡ ನಾವು ಸುಧಾಕರ್ ಸೋಲಿಸ್ತೀವಿ. ನೋಡ್ತಾ ಪ್ರದೀಪ್ ಈಶ್ವರ್ ಅಂತೂ ಸವಾಲ್ ಮೇಲೆ ಸವಾಲು, ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿದ್ದಾರೆ. ಡೈಲಾಗ್ ಹೊಡಿಯೋಕ್ಕಷ್ಟೇ ಸೀಮಿತ ಅವರು. ಯಾಕಂದರೆ ಯಾವುದೇ ಒಂದು ನಾವೊಂದು ಸಣ್ಣ ವಾರ್ಡಲ್ಲಿ ಕೌನ್ಸಿಲರ್ ಆಗಬೇಕು ಅಂದರೂ ನಾವು ಕೆಲಸ ಮಾಡಿರಬೇಕು, ಅದನ್ನ ನೋಡಿ ಅವ್ರು ಓಟ್ ಹಾಕೋದು. ಇವರೊಂದು ಕ್ಷೇತ್ರಕ್ಕೆ MLA ಆಗಿಬಿಟ್ಟು ನಾನು ಕಷ್ಟು ಇದು ಕಾಲೇಜು ಲೆಕ್ಚರರ್ ಅಂತ ಹೇಳ್ಕೊಂಬಂದ್ಬಿಟ್ರೆ ಯಾವ ಬೇಸ್ ಮೇಲೆ ಔಟ್ ಹಾಕ್ತಾರೆ? ಇಷ್ಟು ಕೆಲಸ ಮಾಡಿರೋ ಸರ್ನ ನಾವು ಯಾವ ಕಾರಣಕ್ಕೆ ಬಿಟ್ಕೊಡ್ತೀವಿ? ನಾವ್ಯಾರು ಬಿಟ್ಕೊಡಲ್ಲ, ಅದು ಸಾಧ್ಯವೇ ಇಲ್ಲ. ಯಾವ ಬಚ್ಚೇಗೌಡರದೇ ಆಗಲಿ, ಅವರು ಅಷ್ಟು ಏನು ಕೆಲಸ ಮಾಡಿದ್ದಾರೆ ಹೇಳಿದ್ನಲ್ಲ, ನಾನು ನಮ್ಮ ಸರ್ ಬಂದಾಗ ಬರೋಕ್ಕೆ ಮುಂಚೆ ಅವರೇ ಇದ್ದಿದ್ದು. ಎಷ್ಟು ಸಮಸ್ಯೆಗಳಿತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರು ಅವರು. ಇವಾಗ ಯಾವ ಬೇಸ್ ಮೇಲೆ ಕೇಳ್ತಾರೆ ಓಟ್ ಅವರು? ಸರ್ಕಾರದಲ್ಲಿ ಸುಧಾಕರ್ ಪ್ರಭಾವಿ ಮಂತ್ರಿಗಳು, ಸೊ ಯಾವಾಗೂ CM ಜೊತೆಲ್ಲೇ ಇರ್ತಾರೆ. ಸೊ ಅದ್ರ ಜೊತೆಗೇನೆ ಅವರಿಗೆ 40% ಕಮಿಷನ್ ಬೇರೆ ಆರೋಪ ಕೇಳಿ ಬರ್ತಾ ಇದೆ. ಆರೋಪ ಹೇಳೋಕ್ಕೇನೆ, ಎಲ್ಲರೂ ಎಲ್ಲರ ಮೇಲೂ ಹೇಳ್ಬೋದು. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಾರ್ಯ ನೋಡಿ ಹೇಳಬೇಕು, ಲಂಚ ಎಲ್ಲ ತೊಗೊಳ್ಳೋಂಥ ಕರ್ಮ ಏನಿದೆ? ಒಳ್ಳೆ ಅನುದಾನ, ಇವಾಗ ಯಾರೇ MLA ಆಗಲಿ, ಯಾರೇ ಅಧ್ಯಕ್ಷೆ ಯಾರೇ ಆಗಿರ್ಬೋದು, ಅನುದಾನ ಬಂದಿರೋದನ್ನು ಡೈರೆಕ್ಟ್ ಜನರಿಗೆ ತಲುಪಿಸೋವಂಥವ್ರು ಆಗಿರ್ಬೋದು, ಆ ಕೆಲಸ ಸರ್ ಮಾಡ್ತೀರ, ಅದು ಹೊಟ್ಟೆ ಕಿಚ್ಚಿಗೆ ಹೇಳ್ತಾರೆ, ಹೇಳಿ ಬಿಡಿ.
ಮಹಿಳೆಯರಿಗೆ ಏನು ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ? ಮಹಿಳೆಯರಿಗಂತೂ ತುಂಬಾನೇ ಮಾಡಿದ್ದಾರೆ. ಹೇಳಿದ್ನಲ್ಲ, ಈ ರಂಗೋಲಿ ಕಾರ್ಯಕ್ರಮದ ಸ್ಟಾರ್ಟ್ ಆಗಿರೋದು ಮನರಂಜನೆ ಕಾರ್ಯಕ್ರಮ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರೋದು. ಇನ್ನೊಂದು ಮೇಯ್ನು ಸ್ತ್ರೀಶಕ್ತಿ ಸಂಘ ಅಂತ, ಅದು ಏನು ಅಂತಲೇ ಗೊತ್ತಿರಲಿಲ್ಲ. ಅವ್ರದೇ ಒಂದು ಟ್ರಸ್ಟ್ ನಿರ್ಮಾಣ ಮಾಡಿ ಅದರಲ್ಲಿ ಒಂದು 50-60 ಕೋಆರ್ಡಿನೇಟರ್ ಟೌನ್ಗೇನೆ ಮಾಡಿ ಹಳ್ಳಿಗಳ ಕಡೆ ಬಿಟ್ಟು ಅವ್ರನ್ನೆಲ್ಲ ಒಂದೊಂದು ವಾರ್ಡ್ಗೂ ಸೇರಿಸಿ, ಹೆಣ್ಮಕ್ಳನ್ನ ಸೇರಿಸಿ ಸಭೆಗಳು ನಡೆಸಿ ಯಾವ ಥರ ಮಾಡಬೇಕು, ಯಾವ ಥರ ನೀವು ಸಂಘಕ್ಕೆ ಸೇರ್ಬೋದು, ಇದರಿಂದ ಏನು ಪ್ರಯೋಜನ ಇದೆ, ನೀವು ಸ್ವಾವಲಂಬಿಗಳಾಗ್ಬೋದು ಅಂತ. ಇವರು ಸಣ್ಣದೊಂದು ಹಪ್ಪಳ ಮಾಡೋದು ಇಟ್ಕೊಂಡಿದ್ದಾರೆ, ಟೈಲರ್ ಮಿಷಿನ್ ತೊಗೊಂಡಿದ್ದಾರೆ, ಇನ್ನು ಸೀರೆ ಮಾಡ್ತಾರೆ ಮನೆಯಲ್ಲಿ. ಈ ಥರದ್ದೆಲ್ಲ ತುಂಬ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂಥ ಸರ್ಗೆ ನಾವೊಂದು ಮಹಿಳೆಯರಂತೂ ಒಂದು ಕೈ ಜಾಸ್ತಿನೇ ಲೀಡ್ ಕೊಡ್ತೀವಿ. ಹೌದಾ? ಅಷ್ಟೆಲ್ಲ ಮಾಡಿದಾರಾ? ಎಸ್, ಹೌದು. ಇನ್ನೇನು ಆಗಬೇಕು ಚಿಕ್ಕಬಳ್ಳಾಪುರಕ್ಕೆ? ನನಗೆ ತಿಳಿದಂಗೆ ಏನು ಇಲ್ವೇ ಇಲ್ಲ ಅನಿಸುತ್ತೆ. ನಾನು ಕೇಳಿದ್ರೆ ಒಂದೇ ಒಂದಿದೆ ಮುಖ್ಯವಾಗಿ, ಹೌದು ಸಾರಿ ಮರ್ತಿದ್ದೆ, ಒಂದು ಇಂಡಸ್ಟ್ರೀಸ್ ಆಗಬೇಕು. ಯಾಕಂದರೆ ನೀರಿನ ಪ್ರಾಬ್ಲಮ್ ಇತ್ತು, ನಮ್ಗೆ ಇಂಡಸ್ಟ್ರಿ ಮಾಡೋಕೆ ಇದಿರಲಿಲ್ಲ. ಈಗ ನೀರು ಬಂದಿದೆ. ನೆಕ್ಸ್ಟು ನಮ್ಮ ಸರ್ದು ಧ್ಯೇಯ ಅದೇ, ಅದಾಗ್ಬಿಟ್ರೆ ನೆಕ್ಸ್ಟ್ ಟೈಮ್ ನಮ್ಮ ಸರ್ಗೆ ಕ್ಯಾನ್ವಾಸ್ ಕೂಡ ಮಾಡೋಂಗಿರಲ್ಲ, ಬರೋಂಗಿರಲ್ಲ ಅನಿಸುತ್ತೆ. ಆ ಥರ ಗೆದ್ಬಿಡ್ತಾರೆ. ಏನು ಬೆಂಗಳೂರಿಗಿರೋದೆಲ್ಲ ಎತ್ಕೊಂಬಂದು ಚಿಕ್ಕಬಳ್ಳಾಪುರಕ್ಕೆ ಹಾಕೋಕೆ ಅಂದ್ಕೊಂಡಿದ್ದೀರಾ? ಹಂಗೇನಿಲ್ಲ ಸರ್, ಇಂಡಸ್ಟ್ರಿ ಬೇಕಲ್ಲ ನಮಗಿಲ್ಲ ಕೇಳ್ತಿದ್ದೀವಿ ಅಷ್ಟೇ. ಇದ್ದಿದ್ರೆ ನಮ್ಗೇನು ಕೇಳ್ತಾ ಇರಲಿಲ್ವಲ್ಲ. ಮೆಡಿಕಲ್ ಕಾಲೇಜ್ ಬೇಕು ಕೊಡ್ತೀವಿ ಅಂತಿದ್ರು ಲಾಸ್ಟ್ ಟೈಮ್ ಆಶ್ವಾಸನೆ, ಅದನ್ನು ತಂದೆ ಒಂದಲ್ಲ ಎರಡು ತೊಗೊಂಬಂದರು. ಈಗ ಇಂಡಸ್ಟ್ರಿನೊಂದೇ ನಮಗೆ ಬಾಕಿ ಇರೋದು ಅಂತ ಅಂದ್ಬಿಟ್ರು ಅಂದರೆ ನಮ್ಮ ಎಲ್ಲ ಯುವಕಯುವತಿಯರು ನಿರುದ್ಯೋಗಿಗಳಿಗೆಲ್ಲ ಕೆಲಸ ಸಿಕ್ಬಿಡುತ್ತೆ. ಆಮೇಲೆ ಇನ್ನೇನಿರುತ್ತೆ, ಏನೂ ಇರಲ್ಲ. ಇನ್ನು ಮುಖ್ಯ ಕೆಲಸಗಳೆಲ್ಲ ಆರಾಮ್ಸೆ ಆಗಿದೆ. ಸೊ ಗೆದ್ದೇ ಗೆಲ್ದರೆ 100% ಮಂತ್ರಿ ಆಗ್ತಾರೆ? ಎಸ್. ಸಿಎಂ ಮಾಡ್ತೀರಂತ? ಹೌದಾ? ಮಾಡೇ ಮಾಡ್ತೀವಿ, ಇನ್ನು ನೆಕ್ಸ್ಟ್ ಮಾಡೇ ಮಾಡ್ತೀವಿ. ತುಂಬ ಜನ ಕೇಳಿದ್ರೆ ಸುಧಾಕರ್ ಗೆದ್ಮೇಲೆ ಸಿಎಂ ಆಗಬೇಕು ಅಂತ. ಹಾಗೆ ಆಗ್ತಾರೆ, ನಮ್ಮ ಆಸೆನೂ ಅದೇ. ಎಸ್ ಮೇಡಮ್, ಥ್ಯಾಂಕ್ ಯು. ಎಸ್, ನೋಡೋಣ ಇದಾಗಿತ್ತು ಇವರ ಮಾತುಗಳು. ಸೊ ಜನ ಏನು ಹೇಳ್ತಾರೆ, ಮೇ 10 ತಾರೀಕು ಮತದಾನ, ಎಲ್ಲರೂ ತಪ್ಪದೆ ವೋಟ್ ಮಾಡಿ.